ಡಿಪ್ಲೊಮೊ ಕಂಪ್ಲೀಟ್ ಆಗುತ್ತೆ, ಕಂಪ್ಲೀಟ್ ಮಾಡಲ್ಲ. ಡಿಪ್ಲೊಮೊ ಆದಮೇಲೆ ಬೆಂಗಳೂರಿಗೆ ಒಂದು ಕೆಲಸ ಹುಡುಕೊಂಡು ಬರ್ತೀನಿ. ಸುಮಾರು 25 ವರ್ಷಗಳ ಕಾಲ ರಾಜ್ಕುಮಾರ್ ಜೊತೆ ಇರ್ತೀನಿ. ಅವರ ಬಲಗೈಯಾಗಿ ಅವರೆಲ್ಲ ಆಗು ಹೋಗುಗಳನ್ನು ನೋಡ್ಕೊಳ್ಳೋಂಥ ಸಂಪೂರ್ಣವಾದಂಥ ಜವಾಬ್ದಾರಿ ನನಗೆ ಸಿಕ್ಕಿದಾಗ ನನಗೆ ಅನ್ನಿಸ್ತು ಎಲ್ಲೋ ಒಂದು ಕಡೆ ಪುಣ್ಯ ಮಾಡಿದ್ದೀನಿ ನಾನು. ಅದು ಅವಾಗಿನ ಕಾಲಕ್ಕೆ ಎಲ್ಲ ಮನೆಗಳಲ್ಲಿ ಶೂಟಿಂಗ್ ಮಾಡಿದ್ದು ಅದೇ ಫಸ್ಟ್ ಸಿನಿಮಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೊದಲೆಲ್ಲ ಸೆಟ್ ಹಾಕಿ ಮಾಡಿ ಸ್ಟುಡಿಯೋದಲ್ಲಿ ಮಾಡ್ತಾಯಿದ್ರು. ಪೂರ್ತಿ ಸಿನಿಮಾ ಪೂರ್ತಿ ಹೊರಾಂಗಣದಲ್ಲಿ, ಅಂದರೆ ಎಲ್ಲ ಮನೆಗಳಲ್ಲಿ ಶೂಟಿಂಗ್ ಮಾಡಿದ್ದು ಚಿತ್ರ. ಅದಾದಮೇಲೇ ಎಲ್ಲರೂ ಮನೇಲಿ ಶೂಟಿಂಗ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತ ನನ್ನ ಅನುಭವದಲ್ಲಿ. ಆ ಚಿತ್ರದ ಮೇಲ್ವಿಚಾರಣೆ ಎಸ್ ಎಸ್ ಶ್ರೀನಿವಾಸ್ ಅವರು, ಆದರೆ ಸಹಾಯಕ ಮೇಲ್ವಿಚಾರಕರು ನಾವಿಬ್ಬರು, ಎಸ್ ಎ ಗೋವಿಂದರಾಜು ನಾನು. ಹಾಗೆ ನನ್ನ ಸಿನಿಮಾ ಎಂಟ್ರಿ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಾನು ನನ್ನ ಕೆಲಸ ನನ್ನ ವೈಖರಿ ಅದೆಲ್ಲ ನೋಡಿ ರಾಜ್ಕುಮಾರ್ ಅವ್ರಿಗೆ ಮತ್ತು ಪಾರ್ವತಮ್ಮನವ್ರಿಗೆ ತುಂಬ ಇಷ್ಟ ಆಯಿತು. ಅದು ತುಂಬ ಹತ್ತಿರಕ್ಕೆ ಕರ್ಕೊಂಡು ಹೊರಟೋಯ್ತು. ಅವರಿಗೆ ಅತ್ಯಂತ ಆಪ್ತನಾಗಿ ಅವ್ರು ಯಾವುದೇ ಒಂದು ಸಭೆ ಸಮಾರಂಭಗಳಿಗೆ ಹೋಗಬೇಕಾದ್ರೆ ಸಾರಾ ಗೋವಿಂದು ಇರಲೇಬೇಕು. ಸಾರಾ ಗೋವಿಂದು ಇಲ್ಲದೆ ಜೊತೆಯಲ್ಲಿ ಅವ್ರು ಹೊರಗಡೆ ಹೋಗ್ತಿರಲಿಲ್ಲ. ಸಭೆ ಸಮಾರಂಭ ಎಲ್ಲಿ ನಡೆಯುತ್ತೋ ಅಲ್ಲಿಗೆ ಇವರನ್ನು ಕರ್ಕೊಂಡು ಹೋಗೋ ಜವಾಬ್ದಾರಿ, ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ನನ್ನ ಹುಡುಗರು ಒಂದು 25 ಜನ ಅಲ್ಲಿ ಆ ಸ್ಪಾಟಲ್ಲಿರೋರು ಸೇಫ್ಟಿಯಾಗಿ ರಾಜ್ಕುಮಾರ್ ಅವ್ರನ್ನ ಕರ್ಕೊಂಡು ಬಂದು, ಇದು ನನ್ನ ಡ್ಯೂಟಿ. ಮತ್ತು ಅವರೆಲ್ಲ ಸಿನಿಮಾಗಳಿಗೆ ಯಾರಿಗೋನಿಂದ ಹಿಡಿದು ಎಲ್ಲ ಆಲೋಚನೆ ಯಾವ ಹೇಳಿದ್ನು ಹಾವಿನೆಡೆ ಎಲ್ಲ ಚಿತ್ರಗಳನ್ನು ಕೂಡ ನಾನು ಮೇಲ್ವಿಚಾರಕನಾಗಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿಕೊಂಡು ಬಂದೆ. ಒಕಾಕ್ ಚಳವಳಿ ಅದೇ ಸಂದರ್ಭದಲ್ಲಿ 82ರಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಹೋರಾಟ ಅದು. ರಾಜ್ಕುಮಾರ್ ಅವರ ಮುಂಚೂಣಿಯಲ್ಲಿ ಅವರ ನೇತೃತ್ವದಲ್ಲಿ ಆ ಒಂದು ಗೋಕಾಕ್ ಚಳವಳಿ ಒಂದು ಸರ್ಕಾರದ ವಿರುದ್ಧವಾಗಿ ಸಾಹಿತಿಗಳ ಪರವಾಗಿ ಒಂದು ಕನ್ನಡ ಭಾಷೆಯ ಪರವಾಗಿ ರಾಜ್ಕುಮಾರ್ ಅವರು ಅವತ್ತು ಬೀದಿಗಿಳಿದ್ರು. ಅದು ಬೀದಿಗಿಳಿದು ಒಂದಿನ ಎರಡು ದಿನ ಅಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೀನಿ ಮಿಲೆಟ್ ಹೆಲ್ತ್ ಮೇಕ್ಸ್. ಪ್ರತಿದಿನ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ನಿಮ್ಮ ಸಮೀಪದ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಸರ್, ಫಸ್ಟ್ಲಿ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಸರ್? ಸೂಪರ್. ಸೊ ಮೊದಲನೇದಾಗಿ ಸಾರಾ ಗೋವಿಂದ್ ಅನ್ನೋರು ಕನ್ನಡ ಚಿತ್ರರಂಗಕ್ಕೆ ಹೇಗೆ ಎಂಟ್ರಿ ಆದರು? ಒಬ್ಬ ನಿರ್ಮಾಪಕನಾಗಿ ಅಷ್ಟೇ ಅಲ್ಲ, ಸೊ ಅದಕ್ಕೂ ಮುಂಚೆ ಬೇರೆಯದ್ದೇ ಒಂದು ಕೆಲಸದಲ್ಲಿ ಅವ್ರು ಎಂಟ್ರಿ ಆದರು. ಬಟ್ ಇದ್ರ ಬಗ್ಗೆ ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ, ಸೊ ಇದ್ರ ಬಗ್ಗೆ ನೀವೇ ಹೇಳಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಹೇಗೆ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರು, ರಾಜ್ಕುಮಾರ್ ಸಂಘಕ್ಕೆ ಎಲ್ಲ ಕೂಡ ಎಂಟ್ರಿ ಕೊಟ್ಟಾದಮೇಲೆ ತದನಂತರ ನಿರ್ಮಾಪಕರಾಗ್ತಾರೆ, ಸೊ ಹೇಗೆ ಸರ್? ಡಿಪ್ಲೊಮೋ ಕಂಪ್ಲೀಟ್ ಆಗುತ್ತೆ, ಕಂಪ್ಲೀಟ್ ಮಾಡಲ್ಲ. ಡಿಪ್ಲೊಮೊ ಆದಮೇಲೆ ಬೆಂಗಳೂರಿಗೆ ಒಂದು ಕೆಲಸ ಹುಡುಕೊಂಡು ಬರ್ತೀನಿ. ಡಿಪ್ಲೊಮೊ ಗೊತ್ತಿರುತ್ತೆ ಎಲ್ಲ, ಯಾವುದಾದ್ರು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಬೇಕು ಅಂತ ಬೆಂಗಳೂರಿಗೆ ಬರ್ತೀನಿ ಕೆಲಸ ಹುಡುಕೊಂಡು. ನಮ್ಮ ನೇಟಿವ್ ಪ್ಲೇಸಲ್ಲಿ ಒಬ್ಬರು ಇರ್ತಾರೆ, ಸುಬ್ರಹ್ಮಣ್ಯಂ ಅಂತ ಬ್ರಾಹ್ಮಿನ್ಸ್, ನಮ್ಮ ಬ್ರದರ್ಗೆ ತುಂಬ ಬೇಕಾದವರು, ನಮ್ಮೂರಿನವರೇ. ಅವರು ಇಲ್ಲಿ ಚಾಮರಾಜಪೇಟೆಯಲ್ಲಿ ಒಂದು ಜ್ಯೋತಿ ಇಂಡಸ್ಟ್ರೀಸ್ ಅಂತ ಫ್ಯಾಕ್ಟ್ರಿ ಇಟ್ಟಿರ್ತಾರೆ, ಅಲ್ಲಿ ಕೆಲಸ ಮಾಡ್ತಾಯಿರ್ತೀನಿ. ಅದೇ ಥರ ನನ್ನ ಜೊತೆ ನಮ್ಮೂರಲ್ಲಿ ಓದ್ತಾ ಇದ್ದಂಥ ಎಸ್ ಎ ಗೋವಿಂದರಾಜ್, ಅಂದರೆ ಪಾರ್ವತಮ್ಮನವ್ರ ತಮ್ಮ ರಾಜ್ಕುಮಾರ್ ಅಳಿಯ, ಇಬ್ಬರು ಕ್ಲಾಸ್ಮೇಟ್ಸು, ಅವರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ಇಲ್ಲಿ ಡಿಪ್ಲೊಮೋ ಅವ್ರದ್ದು ಅರ್ಧಂಬರ್ಧ ಆಗಿರುತ್ತೆ, ನನ್ನದು ಆಗಿರುತ್ತೆ, ಇಬ್ಬರು ಕೆಲಸನೇ ಹುಡ್ಕೊಂಡೇ ಬರ್ತೀವಿ ಅಂದ್ಕೊಳ್ಳಿ. ಆ ಸಂದರ್ಭದಲ್ಲಿ ಅವರು ನಾನು ಇಲ್ಲಿ ಒಡನಾಟ ಜಾಸ್ತಿ ಆಗುತ್ತೆ, ಯಾಕೆಂದರೆ ಜೊತೆಯಲ್ಲಿ ಓದಿದ್ದು ಅಪ್ ಟು ಎಸ್ ಎಲ್ ಸಿ ಜೊತೆಯಲ್ಲೇ ಓದಿದ್ದು. ಎಸ್ ಎಲ್ ಸಿ ಆದಮೇಲೆ ಅವರು ಬೆಂಗಳೂರು ಎಸ್ ಜೆ ಪಿ ಪಾಲಿಟೆಕ್ನಿಕ್ ಸೇರಿದ್ರು, ನಾನು ಹಾಸನ್ ಎಸ್ ಪಿ ಎಂ ಪಾಲಿಟೆಕ್ನಿಕ್ ಸೇರಿದೆ. ಅದಾದಮೇಲೆ ಮತ್ತೆ ಕೆಲಸ ಹುಡುಕೊಂಡು ಬಂದಾಗ ಇಬ್ಬರು ಒಟ್ಟಾಗಿರ್ತೀವಿ. ಇಲ್ಲಿ ಸಂಜೆ ಸುಮಾರು 5 ಗಂಟೆ ಆದಮೇಲೆ ಅವರು ಫ್ರೀ ಆಗ್ತಾರೆ, ನಾನು ಫ್ರೀ ಆಗ್ತೀನಿ. ಸುಮಾರು 1-2 ಅವರು ಇಬ್ಬರು ಡೈಲಿ ಜೊತೇಲಿ ಇರ್ತೀನಿ, ಇದು ನಡ್ಕೊಂಡು ಬರ್ತಾಯಿರುತ್ತೆ. ಸಂದರ್ಭ ಹೆಂಗಾಗುತ್ತೆ ಅಂತ ಹೇಳಿದರೆ, ಚಿತ್ರರಂಗಕ್ಕೆ ಎಂಟ್ರಿ ಕೊಡಬೇಕಾದ್ರೆ ನಾನು ರಾಜ್ಕುಮಾರ್ ಅವ್ರ ಸಂಸ್ಥೆಯಿಂದ ಪೂರ್ಣಿಮಾ ಎಂಟರ್ಪ್ರೈಸಸ್ ಅವ್ರದ್ದೇ ಸ್ವಂತ ಬ್ಯಾನರಿಂದ
ಪಿಕ್ಚರ್ ತಯಾರು ಮಾಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ತ್ರಿಮೂರ್ತಿ ಅನ್ನೋ ಒಂದು ಚಿತ್ರ, ತ್ರಿಮೂರ್ತಿ ಅನ್ನೋ ಒಂದು ಚಿತ್ರ ಬೆಂಗಳೂರಿನಲ್ಲಿ ಸಂಪೂರ್ಣವಾಗಿ ಚಿತ್ರೀಕರಣ. ಅದು ಅವಾಗಿನ ಕಾಲಕ್ಕೆ ಎಲ್ಲ ಮನೆಗಳಲ್ಲಿ ಶೂಟಿಂಗ್ ಮಾಡಿದ್ದು ಅದೇ ಫಸ್ಟ್ ಸಿನಿಮಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೊದಲೆಲ್ಲ ಸೆಟ್ ಹಾಕಿ ಮಾಡಿ ಸ್ಟುಡಿಯೋದಲ್ಲಿ ಮಾಡ್ತಾಯಿದ್ರು. ಪೂರ್ತಿ ಆ ಸಿನಿಮಾ ಪೂರ್ತಿ ಹೊರಾಂಗಣದಲ್ಲಿ, ಅಂದರೆ ಎಲ್ಲ ಮನೆಗಳಲ್ಲಿ ಶೂಟಿಂಗ್ ಮಾಡಿದ್ದು ಚಿತ್ರ. ಅದಾದಮೇಲೇ ಎಲ್ಲರೂ ಮನೇಲಿ ಶೂಟಿಂಗ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತ ನನ್ನ ಅನುಭವದಲ್ಲಿ. ಆ ಚಿತ್ರ ಬೆಂಗಳೂರಲ್ಲಿ ಪ್ರಾರಂಭ ಆಗುತ್ತೆ. ಎಸ್ ಎ ಗೋವಿಂದರಾಜ್ ಅವರು ಇಲ್ಲೇ ಇರ್ತಾರೆ ಶ್ರೀರಾಮಪುರದಲ್ಲಿ. ಈಗಿನ ಏನು ಮಿಲನ ಪ್ರಕಾಶ್ ಇದ್ದಾರೋ ಅವ್ರ ತಂದೆ ಸಿ ಜಯರಾಮ್ ಅಂತ ಹೇಳ್ಬಿಟ್ಟು ದೊಡ್ಡ ನಿರ್ಮಾಪಕರು. ಆಟೋ ರಾಜ, ನಾನಿನ್ನೇ ಬಿಡಲಾರೆ, ಕಾಮನ್ ಬಿಲ್ಲು, ಇಂಥ ಎಲ್ಲ ಚಿತ್ರಗಳನ್ನು ನಿರ್ಮಾಣ ಮಾಡಿದಂಥವ್ರು. ಅವ್ರ ಮನೇಲಿ ಅವರು ಇರ್ತಾರೆ. ಅವ್ರು ಇರೋವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಈ ಪೂರ್ಣಿಮಾ ಎಂಟರ್ಪ್ರೈಸಸ್ಸು ಬೆಂಗಳೂರಿಗೆ ಶಿಫ್ಟ್ ಆಗುತ್ತೆ ಆ ಶೂಟಿಂಗ್ಗೋಸ್ಕರ. ಅದನ್ನು ಸಂಪೂರ್ಣ ಜವಾಬ್ದಾರಿನ ನೋಡ್ಕೋತಾ ಇದ್ದಿದ್ದು ಖ್ಯಾತ ನಿರ್ಮಾಪಕರು ಪಾರ್ವತನವ್ರ ತಮ್ಮ ಎಸ್ ಎಸ್ ಶ್ರೀನಿವಾಸ್ ಅವರು, ಒಲವು ಗೆಲುವು ಚಿತ್ರದ ನಿರ್ಮಾಪಕರು. ಅವರು ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಅವರು ವಹಿಸ್ಕೊಂಡಿರ್ತಾರೆ. ಪಾಪ ಅವರೊಬ್ಬರೇ ಮಾಡ್ತಾಯಿರ್ತಾರೆ. ಆ ಸಂದರ್ಭದಲ್ಲಿ ಇವರೊಬ್ಬರಿಗೆ ಅವ್ರಿಗೊಬ್ಬರಿಗೆ ಸಪೋರ್ಟಿವ್ ಆಗಬೇಕಾಗಿರುತ್ತೆ. ಬೆಳಗ್ಗೆ ಎಸ್ ಎಸ್ ಶ್ರೀನಿವಾಸ್ ಅವ್ರಿಗೆ ಬೇರೆ ಈ ಊಟ ತಿಂಡಿ ಮತ್ತು ಇಂಥದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಅವ್ರಿಗೆ ಯಾರಾದರೂ ಒಬ್ಬರು ಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಪಾರ್ವತಮ್ಮ ಹೇಳ್ತಾರೆ, ಹೆಂಗೂ ಅವನೇ ಇದ್ದಾನೆ ಗೋವಿಂದರಾಜು ಅವ್ರ ತಮ್ಮ, ಅವನ್ನೇ ಸಿನಿಮಾ ಶೂಟಿಂಗ್ ಮುಗಿಯೋವರೆಗೂ ಅವನ್ನೇ ಜೊತೇಲಿ ಇಟ್ಕೋ ಅಂತ ಅವರು ಸಲಹೆ ಕೊಡ್ತಾರೆ. ಅವ್ರಿಗೂ ಸೂಕ್ತವಾಗುತ್ತೆ, ಇಟ್ಕೊಳ್ತಾರೆ. ಹಾಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಇವ್ರಿಗೂ ಒಬ್ಬರು ಸಹಾಯಕ್ಕೆ ಬೇಕಾಗುತ್ತೆ. ಗೋವಿಂದರಾಜ್ ಅವ್ರಿಗೊಂದು ಜವಾಬ್ದಾರಿ ಕೊಟ್ಟಮೇಲೆ ಅವ್ರಿಗೆ ಯಾರಾದರೂ ಒಬ್ಬರು ಸಹಾಯಕ್ಕೆ ಬೇಕಾಗುತ್ತೆ. ಆಗ ಹೆಂಗೂ ನೀನು ಇಲ್ಲೇ ಇದೆಯಾ, ನನ್ನ ಜೊತೆ ಬಂದುಬಿಡು, ಇಬ್ಬರು ಒಟ್ಟಿಗೆ ಇಲ್ಲಿ ಏನಾದ್ರು ನನಗೂ ಕಷ್ಟ ಆಗುತ್ತೆ ಮಾಡೋಕ್ಕೆ, ಇಬ್ಬರು ಜೊತೆಯಲ್ಲಿದ್ದರೆ ಏನಾದ್ರು ಮಾಡ್ಬೋದು ಅಂತ. ಸರಿ ಆಯಿತು, ಅವ್ರು ಹೇಳಿದ ಮೇಲೆ ಇನ್ನು ಮಾತಾಡೋಂಗಿಲ್ಲ, ಇಬ್ಬರು ಜೊತೆಯಲ್ಲಿ ಸೇರಿಕೊಂಡು ಆ ಚಿತ್ರದ ಮೇಲ್ವಿಚಾರಣೆ ಎಸ್ ಎಸ್ ಶ್ರೀನಿವಾಸ್ ಅವರು, ಆದರೆ ಸಹಾಯಕ ಮೇಲ್ವಿಚಾರಕರು ನಾವಿಬ್ಬರು, ಎಸ್ ಎ ಗೋವಿಂದರಾಜು ನಾನು. ಹಾಗೆ ನನ್ನ ಸಿನಿಮಾ ಎಂಟ್ರಿ ಜರ್ನಿ ಸ್ಟಾರ್ಟ್ ಆಗುತ್ತೆ. ಓಕೆ. ಆ ಜರ್ನಿ ಸ್ಟಾರ್ಟ್ ಆಗಿದ್ದು ನಿಲ್ಲೋದಿಲ್ಲ. ಆ ಜರ್ನಿಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಮಾಡ್ತಾ ಇದ್ದಂಥ ಕೆಲಸ, ನನ್ನ ಆ್ಯಕ್ಟಿವಿಟೀಸ್ ಎಲ್ಲ ನೋಡಿ ರಾಜ್ಕುಮಾರ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಹಾರ್ಡ್ ವರ್ಕು ನಮಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಈ ಓದೋದ್ರಲ್ಲಿ ಮಾಡೋದ್ರಲ್ಲಿ ಹಾರ್ಡ್ ವರ್ಕ್ ಮಾಡಲಿಲ್ಲ ನಾವು. ಈ ಸ್ಪೋರ್ಟ್ಸು ಈ ಇಂಥದ್ರಲ್ಲೆಲ್ಲ ಹಾರ್ಡ್ ವರ್ಕ್ ಮಾಡೋದು, ಓದೋದ್ರಲ್ಲಿ ಹಾರ್ಡ್ ವರ್ಕ್ ಮಾಡಿದರೆ ನಾನು ಯಾವುದಾದ್ರು ಫ್ಯಾಕ್ಟ್ರಿ ಕೆಲಸದಲ್ಲಿ ಇರ್ತಿದ್ದೆ. ಹಾಗಾಗಿ ನಾನು ನನ್ನ ಕೆಲಸ ನನ್ನ ವೈಖರಿ ಅದೆಲ್ಲ ನೋಡಿ ರಾಜ್ಕುಮಾರ್ ಅವ್ರಿಗೆ ಮತ್ತು ಪಾರ್ವತಮ್ಮನವ್ರಿಗೆ ತುಂಬ ಇಷ್ಟ ಆಯಿತು. ಅದು ತುಂಬ ಹತ್ತಿರಕ್ಕೆ ಕರ್ಕೊಂಡು ಹೊರಟೋಯ್ತು ನನ್ನ. ಓಕೆ. ಯಾವುದೇ ಸಂದರ್ಭದಲ್ಲೂ ಕೂಡ ಅವರ ಎಲ್ಲ ಚಿತ್ರಗಳು, ಯಾವ್ಯಾವ ಬೇರೆ ಬೇರೆ ಚಿತ್ರಗಳು, ಬೇರೆ ಬೇರೆ ಹಂತದಲ್ಲಿ ಮಾಡುವಂಥ ಚಿತ್ರಗಳೆಲ್ಲ ಕರ್ನಾಟಕದಲ್ಲಿ ಶೂಟಿಂಗ್ ಆದರೆ ಸಂಪೂರ್ಣವಾದಂಥ ಜವಾಬ್ದಾರಿ ನನಗೂ ಒಂದು ರೀತಿ ಅವಕಾಶ ಸಿಕ್ತು. ಅಲ್ಲಿಂದ ನನ್ನ ಜರ್ನಿ ಪ್ರಾರಂಭ ಆಗುತ್ತೆ. ಸುಮಾರು 25 ವರ್ಷಗಳ ಕಾಲ ರಾಜ್ಕುಮಾರ್ ಜೊತೆ ಇರ್ತೀನಿ. ಅವರ ಬಲಗೈಯಾಗಿ ಅವರೆಲ್ಲ ಆಗು ಹೋಗುಗಳನ್ನು ನೋಡ್ಕೊಳ್ಳೋಂಥ ಸಂಪೂರ್ಣವಾದಂಥ ಜವಾಬ್ದಾರಿ ನನಗೆ ಸಿಕ್ಕಿದಾಗ ನನಗೆ ಅನ್ನಿಸ್ತು ಎಲ್ಲೋ ಒಂದು ಕಡೆ ಪುಣ್ಯ ಮಾಡಿದ್ದೀನಿ ನಾನು. ಯಾಕೆಂತ ಹೇಳಿದ್ರೆ ರಾಜ್ಕುಮಾರ್ ಸಾನ್ನಿಧ್ಯ ಸಿಗಬೇಕಾದ್ರೆ ಅದು ಪುಣ್ಯನೇ ಮಾಡಿರೋದು. ಯಾಕಂತ ಹೇಳಿದ್ರೆ ಆ ಮೇರು ನಟ, ಆ ವ್ಯಕ್ತಿತ್ವ, ಅವರ ನಡೆ, ಅವರ ನುಡಿ ಎಲ್ಲೋ ಒಂದು ಕಡೆ ಒಂದು 10% ನಾವು ಅಳವಡಿಸ್ಕೊಂಡು ಒಬ್ಬ ಮನುಷ್ಯರಾಗಿ ಬದುಕೋದಕ್ಕೆ ನನಗೆ ಅದೊಂದು ದಾರಿ ಆಯಿತು. ಹಾಗಾಗಿ ನಾನು ಅಲ್ಲಿಂದ ನನ್ನ ಸಿನಿಮಾ ಜರ್ನಿ ಪ್ರಾರಂಭ ಆಗುತ್ತೆ. ಅವರ ಹಲವಾರು ಚಿತ್ರಗಳು, ಹಾಲು ಜೇನು ಇರ್ಬೋದು, ಚಲಿಸುವ ಮೋಡ ಇರ್ಬೋದು, ರಾಜಾನನ ರಾಜ ಇರ್ಬೋದು, ಗುರಿ ಇರ್ಬೋದು, ಭಾಗ್ಯವಂತರು ಇರ್ಬೋದು, ಹೀಗೆ ಎಲ್ಲ ಚಿತ್ರಗಳ ಜವಾಬ್ದಾರಿನೂ ಕೂಡ ನಾನು ನಿಭಾಯಿಸ್ತೀನಿ. ಅವರಿಗೆ ಅತ್ಯಂತ ಆಪ್ತನಾಗಿ ಅವ್ರು ಯಾವುದೇ ಒಂದು ಸಭೆ ಸಮಾರಂಭಗಳಿಗೆ ಹೋಗಬೇಕಾದ್ರೆ ಸಾರಾ ಗೋವಿಂದು ಇರಲೇಬೇಕು. ಸಾರಾ ಗೋವಿಂದು ಇಲ್ಲದೆ ಜೊತೆಯಲ್ಲಿ ಅವ್ರು ಹೊರಗಡೆ ಹೋಗ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ನಾನು ಅವ್ರ ಜೊತೆ ನನ್ನ ಒಡನಾಟ ಬೆಳೆಸ್ಕೊಂಡೆ. ಯಾಕಂತ ಹೇಳಿದ್ರೆ ನಾನು ರಾಜ್ಕುಮಾರ್ ಅವರು
ಹೊರಗಡೆ ಹೋದರೆ ಸಾಕು ಜನ ನಿಮಗೆ ಈಗಿನ ಕಾಲಕ್ಕೆ ಯಾವ ಆರ್ಟಿಸ್ಟ್ಗಳು ಸೇರ್ತಾರೆ ಅದನ್ನೆಲ್ಲ ನೋಡ್ತಾ ಇದ್ರಲ್ಲ, ಆಗ ರಾಜ್ಕುಮಾರ್ ಅವ್ರಿಗಿನ್ನ ಎಷ್ಟು ಜನ ಸೇರ್ಬೋದು ಅನ್ನೋದನ್ನು ನೀವು ಊಹೆ ಮಾಡೋಕ್ಕೂ ಆಗೋದಿಲ್ಲ. ಹೊರಗಡೆ ಕಾಲಿಟ್ಟರೆ 1000 ಜನ ಸೇರೋರು ಅವ್ರಿಗೆ, ಸುಮ್ಮನೆ ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಅವ್ರ ಬಲಗೈಯಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾನು ಯಾವುದೇ ಒಂದು ಸಭೆ ಸಮಾರಂಭಗಳಿಗೆ ರಾಜ್ಕುಮಾರ್ ಹೋಗಬೇಕಾದ್ರೆ ನಾನು ಅಲ್ಲಿ ಸುಮಾರು ಒಂದು 25-30 ಹುಡುಗರನ್ನ ರೆಡಿ ಮಾಡ್ತಿದ್ದೆ. ಆ ಸಭೆ ಸಮಾರಂಭ ಎಲ್ಲಿ ನಡೆಯುತ್ತೋ ಅಲ್ಲಿಗೆ ಇವರನ್ನ ಕರ್ಕೊಂಡು ಹೋಗೋ ಜವಾಬ್ದಾರಿ, ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ನನ್ನ ಹುಡುಗರು ಒಂದು 25 ಜನ ಅಲ್ಲಿ ಆ ಸ್ಪಾಟಲ್ಲಿರೋರು ಸೇಫ್ಟಿಯಾಗಿ ರಾಜ್ಕುಮಾರ್ ಅವ್ರನ್ನ ಕರ್ಕೊಂಡು ಬಂದು, ಇದು ನನ್ನ ಡ್ಯೂಟಿ. ಮತ್ತು ಅವರೆಲ್ಲ ಸಿನಿಮಾಗಳಿಗೆ ಯಾರಿಗೋನಿಂದ ಹಿಡಿದು ಎಲ್ಲ ಆಲೋಚನೆ ಯಾವ ಹೇಳಿದ್ನೋ ಹಾವಿನೆಡೆ ಎಲ್ಲ ಚಿತ್ರಗಳನ್ನು ಕೂಡ ನಾನು ಮೇಲ್ವಿಚಾರಕನಾಗಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿಕೊಂಡು ಬಂದೆ. ಬಹುಶಃ ಅಂಥ ಅದೃಷ್ಟ ಯಾರಿಗೂ ಸಿಗಲಿಕ್ಕಿಲ್ಲ. ಸೊ ನಿಮಗೆ ಸಿಕ್ಕಂಥ ಅದರ ಮಧ್ಯದಲ್ಲಿ ಮತ್ತೆ ಇನ್ನೊಂದು ಗೋಕಾಕ್ ಚಳವಳಿ. ಗೋಕಾಕ್ ಚಳವಳಿ ಅದೇ ಸಂದರ್ಭದಲ್ಲಿ 82 ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಹೋರಾಟ ಅದು. ರಾಜ್ಕುಮಾರ್ ಅವರ ಮುಂಚೂಣಿಯಲ್ಲಿ ಅವರನ್ನೇ ತಿಳಿಸಿದಲ್ಲಿ ಆ ಒಂದು ಗೋಕಾಕ್ ಚಳವಳಿ ಒಂದು ಸರ್ಕಾರದ ವಿರುದ್ಧವಾಗಿ ಸಾಹಿತಿಗಳ ಪರವಾಗಿ ಒಂದು ಕನ್ನಡ ಭಾಷೆಯ ಪರವಾಗಿ ರಾಜ್ಕುಮಾರ್ ಅವರು ಅವತ್ತು ಬೀದಿಗಿಳಿದ್ರು. ಅದು ಬೀದಿಗಿಳಿದಿದ್ದು ಒಂದಿನ ಎರಡು ದಿನ ಅಲ್ಲ, ಸುಮಾರು ಇಡೀ ಕರ್ನಾಟಕವನ್ನು 30 ದಿನಗಳ ಕಾಲ ರಾಜ್ಕುಮಾರ್ ಅವರು ಒಂದು ಹೋರಾಟವನ್ನು 30 ದಿನ ಮಾಡಿದ್ರು ಅಂದರೆ ಅದು ಒಂದು ಇತಿಹಾಸ, ಅದೊಂದು ದಾಖಲೆ, ಅದೊಂದು ಗಿನ್ನಿಸ್ ದಾಖಲೆನೇ. 30 ದಿನ ವಿಶ್ರಾಂತಿ ಇಲ್ಲದೇ ಹೋರಾಟ ಮಾಡಿದ್ದು ಇಡೀ ಕರ್ನಾಟಕವನ್ನು ಸುತ್ತಿದ್ದು ಡಾಕ್ಟರ್ ರಾಜ್ಕುಮಾರ್ ಅವತ್ತು ಗೋಕಾಕ್ ಚಳವಳಿಯಲ್ಲಿ ಭಾರತಮ್ಮನವರು ಇದ್ರೋ ಇಲ್ವೋ ಗೊತ್ತಿಲ್ಲ ಜೊತೆಯಲ್ಲಿ, ಆ 30 ದಿನಗಳ ಕಾಲ ರಾಜ್ಕುಮಾರ್ ಜೊತೆ ನಾನಿದ್ದು ಅವರೆಲ್ಲ ಆಗುಹೋಗುಗಳನ್ನು ನೋಡ್ಕೊಳ್ತಾಯಿದ್ದು ನಾನು. ಬಹುಶಃ ಆ ಸಂದರ್ಭದಲ್ಲಿ ಆ ಗೋಕಾಕ್ ಚಳವಳಿ ಹೇಳಕ್ಕೆ ಹೋದ್ರೇ ಒಂದು ಇತಿಹಾಸ ಆಗುತ್ತೆ. ಯಾಕೆಂತ ಹೇಳಿದ್ರೆ ಆ ಜನಸಮೂಹ ಆ ಇದನ್ನು ನಾನು ಕಣ್ ತುಂಬಿಕೊಂಡಿದ್ದೀನಲ್ಲ ನಾವೆಲ್ಲ ಪುಣ್ಯವಂತರು. ಯಾಕೆಂತ ಹೇಳಿದ್ರೆ ಆ ಜನಸಮೂಹನ ಇನ್ನು ಮತ್ತೆ ನಾನು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಯಾವ ಹಳ್ಳಿ ಯಾವ ದಿಲ್ಲಿಗೆ ಹೋದರೂ ಕೂಡ ರಾಜ್ಕುಮಾರ್ ಅವರೊಂದು ಸಭೆ ಅಂದರೆ ಆ 1000 ಲಕ್ಷಾಂತರ ಜನ ಸೇರುವಂಥ ದಿನಗಳನ್ನು ನಾನು ಆಗಿನ ಕಾಲದಲ್ಲೇ ನಾನು ನೋಡಿದೆ. ಆ ಒಂದು ಚಳವಳಿ ನನಗೆ ಒಂದು ಹೊಸ ರೂಪವನ್ನು ಕೊಡ್ತು. ಅವ್ರ ಜೊತೆ 30 ದಿನಗಳ ಕಾಲ ಎಲ್ಲ ಕಲಾವಿದರೆಲ್ಲರೂ ಭಾಗವಹಿಸಿದ್ರು. ಅವತ್ತಿನ ಸಂದರ್ಭದಲ್ಲಿ ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ ನಾಗ್, ಅನಂತನಾಗ್, ಅಶೋಕ್, ಲೋಕೇಶ್, ಶಿವರಾಮ್ ಇಂಥ ಎಲ್ಲ ಕಲಾವಿದರು ಭಾಗವಹಿಸಿದ್ರು. ಆದರೆ ಎಲ್ಲ ಕಲಾವಿದರು 30 ದಿನ ಜೊತೆಯಲ್ಲಿ ಇರಲಿಲ್ಲ. ಅವ್ರಿಗೆ ಸಮಯ ಬಂದು ಸಿಕ್ಕಿದಾಗ ಬಂದು ಸೇರ್ತಿದ್ರು. ಎಲ್ಲ ಒಂದು ಕಡೆ ಅವ್ರಿಗೆ 2 ದಿನ ಶೂಟಿಂಗ್ ಇಲ್ಲ ಅಂದಾಗ ಎಲ್ಲೋ ರಾಜ್ಕುಮಾರ್ ಎಲ್ಲಿರ್ತಾರೆ ಬಳ್ಳಾರಿಲಿರ್ತಾರೆ ಅಲ್ಲಿಗೆ ಬಂದು ಜಾಯ್ನ್ ಆಗ್ತಿದ್ರು. ಹಾಗೆ ಬರೋದು ಹೋಗೋದು ಈ ಥರ ಅವರು. ಆದರೆ ಸತತವಾಗಿ 30 ದಿನ ಹೋರಾಟವನ್ನು ಮಾಡಿದ್ದು ರಾಜ್ಕುಮಾರ್ ಒಬ್ಬರೇ. ಅವ್ರ ಜೊತೆಗೆ ಇಬ್ಬರು, ನಾನೊಬ್ಬ, ಒಬ್ಬ ಅಶೋಕ್, ಮತ್ತೊಬ್ಬರು ಶಿವರಾಮ್, ಮತ್ತು ಲೋಕೇಶ್. ಇವರು 3 ಜನ ಬಿಟ್ಟರೆ ನಾನು, ಪಾರ್ವತಮ್ಮನವರು ಇರೋರು ಜೊತೆಯಲ್ಲೇ, ಆದರೆ ಅವರಿಗೆ ಬೆಂಗಳೂರಲ್ಲಿ ಕೆಲಸ ಇದ್ದರೆ ಹೋಗ್ಬಿಡೋರು, ಮತ್ತೆ 1-2 ದಿನ ಬಿಟ್ಕೊಂಡು ಬರೋರು. ಅವರು ಕೂಡ ಸುಮಾರು 20 ದಿನ ಜೊತೆಯಲ್ಲಿದ್ದರು. ಆ ಹೋರಾಟ ಒಂದು ಇತಿಹಾಸವನ್ನೇ ನಿರ್ಮಾಣ ಮಾಡಿತು ಕರ್ನಾಟಕದಲ್ಲಿ. ಇವತ್ತೇನಾದರೂ ನಾವೆಲ್ಲ ಕನ್ನಡದ ಹೆಸರು ಹೇಳ್ಕೊಂಡು ಉಸಿರಾಡ್ತಾ ಇದ್ದರೆ ಅದಕ್ಕೆ ಸ್ಫೂರ್ತಿ ಮತ್ತು ಶಕ್ತಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಚಳವಳಿ, ಆ ಗೋಕಾಕ್ ಚಳವಳಿ. ಅಲ್ಲಿಂದ ನನ್ನ ಈ ಕನ್ನಡ ಪರ ಹೋರಾಟನೂ ಕೂಡ ನಾನು ಅಲ್ಲಿಂದನೇ ಪ್ರಾರಂಭ ಮಾಡ್ತೀನಿ.